ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಯತ್ನಾಳ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕ ಯತ್ನಾಳ್ ವಿರುದ್ಧ ಸಚಿವ ಸದಾನಂದ ಗೌಡ ಕಿಡಿಕಾರಿದ್ದಾರೆ ಬಿಜೆಪಿಯಲ್ಲಿ ಏನೋ ನಾಯಕತ್ವ ಬದಲಾವಣೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಏನು ಮಾತನಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಯತ್ನಾಳ್ ವಿರುದ್ಧ ಸದಾನಂದ ಗೌಡ ಕಿಡಿಕಾರಿದ್ದಾರೆ ಆ ರೀತಿ ಹೇಳೋಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾರು ಯತ್ನಾಳ್ ರಾಜ್ಯದಲ್ಲಿ ನಮ್ಮ ಪಕ್ಷದ ಯಾವುದೇ ಅಧ್ಯಕ್ಷನೋ ಅಲ್ಲ ಅಂತ ಸದಾನಂದ ಗೌಡ ಕಿಡಿಕಾರಿದ್ದಾರೆ ಯತ್ನಾಳ್ ಯಾವುದಾದರೂ ಒಂದು ಹೇಳುವ ಸ್ಥಾನದಲ್ಲೂ ಕೂಡ ಅವರು ಇಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಒಬ್ಬ ಸಾಮಾನ್ಯ ಶಾಸಕನಷ್ಟೇ ಯಾರು ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳಿದ್ರೆ ಅರ್ಥ ಹಾಗೆ ಗೌರವ ಸಿಗುತ್ತೆ ಅಂತ ಸಚಿವ ಸದಾನಂದ ಗೌಡ ಹೇಳಿದ್ದಾರೆ ಬಿಜೆಪಿಯಲ್ಲಿ ಬದಲಾವಣೆಯ ಬಗ್ಗೆ ಯತ್ನಾಳ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡ ಅವರು ಕಿಡಿಕಾರಿದ್ದಾರೆ ಆ ಮೂಲಕ ಎಲ್ಲಿ ಬೇಕೋ ಅಲ್ಲಿ ಮಾತನಾಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅನ್ನುವಂತ ರೀತಿ ಮಾತನಾಡಿದ್ದಾರೆ ಈಗಾಗಲೇ ದಿನನಿತ್ಯ ಮಾಧ್ಯಮಕ್ಕೆ ಹಾಗೆ ಹೊರಗೆ ಮಾತನಾಡುವುದು ಶೋಭೆ ತರೋದಿಲ್ಲ ಯತ್ನಾಳ್ ಏನಾದರೂ ಹೇಳೋದಿದ್ರೆ ರಾಷ್ಟ್ರೀಯ ನಾಯಕರ ಬಳಿ ಬಂದು ಅವರು ಹೇಳಲಿ ಅಂತ ಸದಾನಂದ ಗೌಡ ಹೇಳಿದ್ರು ಇಲ್ಲವಾದಲ್ಲಿ ರಾಜ್ಯದ ಅಧ್ಯಕ್ಷರ ಜೊತೆ ಅವರು ಮಾತನಾಡಬೇಕಾಗುತ್ತೆ ಎಲ್ಲೋ ಬೀದಿಯಲ್ಲಿ ಮಾತನಾಡಿದ್ರೆ ಭವಿಷ್ಯಕ್ಕೆ ಒಳ್ಳೆಯ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿದ್ದಾರೆ ಕೆಲವರನ್ನ ಅವರವರೇ ಅರ್ಥ ಮಾಡಿಕೊಳ್ಳಬೇಕು ಕೆಲವರಿಗೆ ಕೆಲ ಸಂದರ್ಭ ಹಾಗೆ ಸಮಯ ಬರುತ್ತೆ ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಕೆಲವರು ಮಾತನಾಡುತ್ತಾರೆ ಇದು ನಿಜವಾಗಿಯೂ ಬಸವನಗೌಡ ಪಾಟೀಲ್ ಗೆ ಸರಿ ಇರೋದಿಲ್ಲ ಅಂತ ಸದಾನಂದ ಗೌಡ ಯತ್ನಾಳ್ ವಿರುದ್ಧ ತಮ್ಮ ಆಕ್ರೋಶದ ಕಿಡಿಯನ್ನ ಹೊರಹಾಕಿದ್ದಾರೆ ಗಮನಿಸಬಹುದು ಬಿಜೆಪಿ ಯಲ್ಲಿ ಇರುವಂತ ಕೆಲ ಬದಲಾವಣೆಯ ಬಗ್ಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿಯೇ ಕೆಲವೊಂದಷ್ಟು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡ ಅವರು ಕಿಡಿಕಾರಿದ್ದಾರೆ ಹೇಳಿದ್ರೆ ಮಾತ್ರ ಅದಕ್ಕೆ ನಿಜವಾದ ಅರ್ಥನು ಬರ್ತದೆ ಗೌರವನು ಬರ್ತದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾರು ಅವರೇನು ನಮ್ಮ ಪಾರ್ಟಿಯ ನ್ಯಾಷನಲ್ ಲೀಡರ್ ಅಲ್ಲ ನಮ್ಮ ಕರ್ನಾಟಕದ ಯಾವುದೋ ಪಾರ್ಟಿಯಲ್ಲಿ ಅಧ್ಯಕ್ಷರು ಮತ್ತೊಂದು ಅಲ್ಲ ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಹೇಳಲಿಕ್ಕಿರುವಂಥ ಸ್ಥಾನಮಾನದಲ್ಲಿರೋ ಅವರು ಒಬ್ಬ ಆರ್ಡಿನರಿ ಶಾಸಕ ಆದ ಕಾರಣ ದಿನನಿತ್ಯ ಒಟ್ಟು ಮಾಧ್ಯಮಕ್ಕೆ ಹೋಗೋದು ಒಟ್ಟು ಏನೋ ಸ್ಟೇಟ್ಮೆಂಟ್ ಕೊಡುವಂಥದ್ದು ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಅವ್ರು ಏನಾದ್ರು ಹೇಳೋದಿದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ರಾಷ್ಟ್ರೀಯ ಲೀಡರ್ಗಳ ಜೊತೆ ಹೋಗಬೇಕು ಅಲ್ಲಿ ಮಾತಾಡಬೇಕು ನಮ್ಮ ರಾಜ್ಯದ ಅಧ್ಯಕ್ಷರಿದ್ದಾರೆ ಅಥವಾ ಮುಖ್ಯಮಂತ್ರಿಗಳು ಯಡಿಯೂರಪ್ಪರು ಇದ್ದಾರೆ ಅವರಲ್ಲಿ ಹೋಗಿ ಕೂತ್ಕೊಂಡು ಮಾತಾಡಬೇಕು ಎಲ್ಲೋ ಬಂದು ಬೀದಿಯಲ್ಲೆಲ್ಲ ಮಾತಾಡುವಂಥದ್ದು ಖಂಡಿತವಾಗಿ ಅವರ ಭವಿಷ್ಯದ ಬಗ್ಗೆ ಖಂಡಿತವಾಗಿ ಅದು ಒಳ್ಳೆ ಪರಿಣಾಮ ಬೀರುವುದಿಲ್ಲ ಅಂತ ಹೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ ನೋಡಿ ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ಬಸವರಾಜ್ ಬಸವರಾಜ್ ಈಗಾಗಲೇ ನಾವು ಸಾಕಷ್ಟು ಬಾರಿ ಗಮನಿಸಿದ್ವಿ ಯತ್ನಾಳ್ ಅವರು ಸ್ವಪಕ್ಷದ ಬಗ್ಗೆ ಕೆಲವೊಂದಷ್ಟು ಬಾರಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅವರ ವಿರುದ್ಧ ಯಾರೇ ಹಿರಿಯ ನಾಯಕರು ಮಾತನಾಡ್ತಾ ಇರಲಿಲ್ಲ ಆದ್ರೆ ಈಗ ಸದಾನಂದ ಗೌಡ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಲೀನಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ ಅವರ ಮಾತಿನ ಮೇಲೆ ಹಿಡಿತಾ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು ಯಾಕೆಂದ್ರೆ ಮೇಲಿಂದ ಮೇಲೆ ಪಕ್ಷದ ವಿರುದ್ಧವೇ ಮತ್ತು ಪಕ್ಷದ ಸ್ವಪಕ್ಷರ ವಿರುದ್ಧವೇ ಮಾತನಾಡಿ ಟೀಕೆಗೆ ಗುರು ಆಗ್ತಾ ಇರುವಂಥದ್ದು ಈಗಾಗಲೇ ಸಾಕಷ್ಟು ಬಾರಿ ಅವರು ಟೀಕೆ ಅಸ್ತ್ರಗಳಿಂದನೇ ಕೂಡ ಒಂದಷ್ಟು ಬಾಯಿ ಹರಕುತನದಿಂದ ಫೇಮಸ್ ಆಗಿರುವಂಥದ್ದು ಇವತ್ತು ಕೂಡ ಅವರ ಮಾತಿನ ಭರಾಟೆ ಮುಂದುವರೆದಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಸಿಎಂ ಯಡಿಯೂರಪ್ಪನವರು ಚೇಂಜ್ ಆಗ್ತಾರೆ ಎನ್ನುವಂತ ಮಾತುಗಳನ್ನ ಏನು ಅವರು ಬಿಜಾಪುರದಲ್ಲಿ ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಗೆ ಇವತ್ತು ಏನು ಕೇಂದ್ರ ಸಚಿವರಾದಂತಹ ಶ್ರೀ ಡಿ ವಿ ಸದಾನಂದ ಗೌಡ ಅವರು ಒಂದು ವಾಗ್ದಾಳಿಯನ್ನು ನಡೆಸಿರುವಂತದ್ದು ಅವರು ಹದ್ದು ಮೀರಿ ಮಾತನಾಡ್ತಾ ಇದ್ದಾರೆ ಅದು ಅವ್ರಿಗೆ ಶೋಭೆ ತರುವಂತದ್ದಲ್ಲ ಆ ಪಕ್ಷದ ಚೌಕಟ್ಟಿನಲ್ಲಿ ಅವರು ಚರ್ಚೆ ಮಾಡಬೇಕಾದಂತ ವಿಚಾರಗಳನ್ನೆಲ್ಲ ಅವರು ಮಾಧ್ಯಮಗಳ ಮುಂದೆ ಮತ್ತು ಜನರ ಮುಂದೆ ಸಾರ್ವಜನಿಕವಾಗಿ ಮಾತನಾಡಿ ಆ ಪಕ್ಷಕ್ಕೆ ಒಂದು ಚ್ಯುತಿ ತರ್ತಾ ಇದ್ದಾರೆ ಹೀಗಾಗಿ ಅವರ ವಿರುದ್ಧ ಒಂದು ಹೈಕಮಾಂಡ್ ಒಂದು ಗಮನ ಕೊಡ್ತಾ ಇದೆ ಆ ಹೈಕಮಾಂಡ್ ಒಂದು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಡಿ ವಿ ಸದಾನಂದ ಅವರು ಹೇಳಿರುವಂತದ್ದು ಇದು ಈ ಮೂಲಕ ಈಗಾಗಲೇ ಸಿಎಂ ಬದಲಾವಣೆ ಇಲ್ಲ ಅಂತ ನಾವು ರಾಜ್ಯ ಉಸ್ತುವಾರಿ ಆದಂತ ಅರುಣ್ ಸಿಂಗ್ ಅವರೇ ಸ್ಪಷ್ಟಪಡಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಬಹಿರಂಗ ಹೇಳಿಕೆ ಕೊಡುವ ಮೂಲಕ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಮತ್ತೆ ಅವರ ಮುಂದಿನ ಭವಿಷ್ಯಕ್ಕೆ ಈ ಎಲ್ಲಾ ಹೇಳಿಕೆಗಳು ತೊಂದರೆ ಆಗುತ್ತೆ ಅನ್ನುವಂತ ಮಾತನ್ನ ಕೂಡ ಡಿ ವಿ ಸದಾನಂದ ಹೇಳಿರುವಂತದ್ದು ಹೀಗಾಗಿ ಬಿಜೆಪಿ ಪಕ್ಷದಲ್ಲಿ ಈ ಒಂದು ಸಿಎಂ ಬದಲಾವಣೆ ವಿಚಾರ ಇನ್ನೂ ಚಾಲ್ತಿಯಲ್ಲಿದೆ ಅನ್ನುವಂಥದ್ದು ಈ ಮಾತಿನಿಂದ ಅರ್ಥ ಆಗುತ್ತೆ ಯಾಕಂದ್ರೆ ಒಬ್ಬ ಶಾಸಕರೇ
ಸಿಎಂ ಬದಲಾವಣೆ ಆಗ್ತಾರೆ ಅನ್ನಂತ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇರೋದ್ರಿಂದ ಈಗ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋ ಮಾತಿನಂತೆ ಸಿಎಂ ಬದಲಾವಣೆ ಚರ್ಚೆ ಈಗಲೂ ಕೂಡ ಬಿಜೆಪಿಯಲ್ಲಿ ಇರುವಂತದ್ದು. ಇದಕ್ಕೆ ಒಂದಷ್ಟು ಜನ ತೇಪೆ ಹಚ್ಚು ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಆದ್ರೂ ಕೂಡ ಒಂದಷ್ಟು ಈ ಸಿಎಂ ಬದಲಾವಣೆ ಕೂಗು ಮತ್ತೆ ಎದ್ದಿರುವುದು ವಿಷಾದನೀಯ ಮತ್ತು ಸಿಎಂ ಬದಲಾವಣೆ ಆಗುತ್ತಾ ಅಥವಾ ಇಲ್ಲ ಅನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಕಾಯ್ಬೇಕು. ಬಸವರಾಜ್, ಇದರ ಜೊತೆಗೆ ಅವರು ನಾನೇ ಸಿಎಂ ಆಗ್ಬಹುದು, ನಾನೇನು ಸಿಎಂ ಆಗಬಾರ್ದು ಅಂತ ಏನಾದ್ರೂ ಇದೆಯಾ ಅನ್ನುವಂತ ರೀತಿಯಲ್ಲಿ ಕೂಡ ಮಾತನಾಡಿದ್ದಾರೆ. ಇದು ಕೂಡ ಸಾಕಷ್ಟು ಅಲ್ಲಿ ಸ್ವಪಕ್ಷೀಯರಿಗೂ ಕೂಡ ಬೇಸರ ತರಿಸಿದೆ. ಆದ್ರೆ ಯಾರು ಕೂಡ ಮಾತನಾಡ್ತಾ ಇರಲಿಲ್ಲ. ಈ ಹಿಂದೆ ಗಮನಿಸಬಹುದು, ಸಿ ಟಿ ರವಿ ಅವರು ಬಹಿರಂಗವಾಗಿ ಅವರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು. ಹೌದು ಲೀನಶ್ರೀ, ಇವರು ಬಸನಗೌಡ ಪಾಟೀಲ್ ಎತ್ನಾಳ್ ಏನಿದ್ದಾರೆ ಅವರ ಮಾತಿನ ಮೇಲೆ ಹಿಡಿತಾ ಇರಲ್ಲ. ಅವ್ರ ಮಾತಿನ ಭರಾಟೆಯಲ್ಲಿ ಎಲ್ಲರನ್ನು ಒಂದು ತೃಪ್ತಿ ತರುವಂತದ್ದು ಮತ್ತೆ ಎಲ್ಲರಿಗೂ ಒಂದು ವಾಗ್ದಾಳಿಯನ್ನ ನಡೆಸುವಂತ ಒಂದು ಆಕ್ರಮಣಕಾರಿ ಒಂದು ಮಾತುಗಳನ್ನೇ ಆಡ್ತಾರೆ. ಆದ್ರೆ ಅವರು ವಿವೇಚನಾ ಮೂಲಕ ಒಂದು ಮಾತುಗಳನ್ನ ಆಡೋದಿಲ್ಲ. ಅವು ಏನು ಸಿಎಂ ಬದಲಾವಣೆ ಕೂಗು ಈಗಾಗಲೇ ಏನು ರಾಜ್ಯದಲ್ಲಿ ಅಥವಾ ಬಿಜೆಪಿ ಪಕ್ಷದಲ್ಲಿ ಇದ್ದಿದೆ, ಆ ಕೂಗಿಗೆ ನಾನೇ ಮುಂದಿನ ಸಿಎಂ ಆಗ್ಬಹುದು ಅನ್ನುವಂತ ಹೇಳಿಕೆಯನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಆದ್ರೆ ಅವರ ಅವರೇ ಅವರು ಸ್ವಯಂ ಘೋಷಿತ ಸಿಎಂ ಅಂತ ಹೇಳಿಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಹೈಕಮಾಂಡ್ ಇದೆ, ಪಕ್ಷದ ವರಿಷ್ಠರು ಇದ್ದಾರೆ ಮತ್ತು ರಾಜ್ಯದಲ್ಲಿ ಕೂಡ ಬಿಜೆಪಿಯ ಹಿರಿಯ ನಾಯಕರು ಕೂಡ ಇದ್ದಾರೆ. ಇವರಿಗಿಂತಲೂ ಮುಂಚಿತವಾಗಿ ಆ ಪಕ್ಷವನ್ನ ಬಲಪಡಿಸಿದವರು ಮತ್ತು ಪಕ್ಷವನ್ನ ಕಟ್ಟಿದವರು ಇದ್ದಾರೆ. ಅವರೆಲ್ಲರೂ ಒಪ್ಪಿಗೆ ಇದ್ರೆ ಮಾತ್ರ ಸಿಎಂ ಆಗಕ್ಕೆ ಸಾಧ್ಯ. ಸ್ವಯಂ ಘೋಷಿತವಾಗಿ ನಾನು ಮುಂದಿನ ಸಿಎಂ ಆದ್ರೂ ಆಗ್ಬಹುದು ಅನ್ನುವಂತ ಹೇಳಿಕೆ ಬಾಲಿಶವಾದಂತ ಹೇಳಿಕೆ. ಹೀಗಾಗಿ ಅವರ ಮಾತಿನ ಮೇಲೆ ಹಿಡಿತಾ ಇಲ್ಲ ಮತ್ತು ಬಾಯಿ ಹರಕುತನ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿರುವಂತದ್ದು. ಓಕೆ, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಬಸವರಾಜ್. ಇನ್ನು ಈಗಾಗಲೇ ಯತ್ನಾಳ್ ವಿರುದ್ಧ ಸದಾನಂದ ಗೌಡ ಕಿಡಿಕಾರಿದ್ದಾರೆ. ಈ ರೀತಿ ಬೀದಿಯಲ್ಲಿ ನಿಂತ್ಕೊಂಡು ಮಾತನಾಡೋದಕ್ಕೆ ಯಾವುದೇ ರೀತಿಯ ಅರ್ಥ ಇರೋದಿಲ್ಲ, ಹಾಗೆ ಮುಂದಿನ ರಾಜಕೀಯ ಬಹುಶಃ ಉತ್ತಮವಾದಂಥ ಪರಿಣಾಮ ಬೀರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಸದಾನಂದ ಗೌಡ ಅವರು ಮಾತನಾಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡ್ತಾ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದಾನಂದ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ.